ದಿನಾಂಕ 5/6/2023 ಸೋಮವಾರ ದಿನದಂದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಮಂಡೇನಹಳ್ಳಿಯಲ್ಲಿ ಭವಾನಿ ಎಂಬ ಮಹಿಳೆ ದೂರವಾಣಿ ಸಂಪರ್ಕ ಮೂಲಕ ಮಂಡ್ಯ ಜಿಲ್ಲೆಯ ಮಹಿಳಾ ಅಧ್ಯಕ್ಷರಾದ ರಜಿನಿರಾಜ್ ಅವರಿಗೆ ಕರೆ ಮಾಡಿ, ನನ್ನ ಪತಿಯ ಮನೆಯವರು ದೌರ್ಜನ್ಯ ಮಾಡಿ ನನ್ನ 4 ತಿಂಗಳ ಮಗುವನ್ನು ಕಸಿದುಕೊಂಡು ಮಗು ಮುಖವನ್ನು ತೋರಿಸುತ್ತಿಲ್ಲ, ನನಗೆ ನ್ಯಾಯ ಕೊಡಿಸಿ, ನನ್ನ ಮಗುವನ್ನು ಕೊಡಿಸಿ ಎಂದು ಸಂಭಾಷಣೆ ಮೂಲಕ ವಿನಂತಿ ಮಾಡಿಕೊಂಡಳು. ಆ ಕೂಡಲೇ ರಜಿನಿರಾಜ್ ಅವರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮದ್ದೂರು ಹಾಗೂ ಪೊಲೀಸ್ ಠಾಣೆ ಮುಖಾಂತರ ಮಂಡೇನಹಳ್ಳಿ ಗ್ರಾಮಕ್ಕೆ ಹೋಗಿ ಗ್ರಾಮದ ಮುಖಂಡರ ಸಮ್ಮುಖದಲ್ಲಿ ಕಾನೂನು ತಿಳುವಳಿಕೆಯನ್ನು ಪತ್ತಿಗೆ ಹಾಗೂ ಹತ್ತಿಗೆ ಹೇಳಿ ಮಗುವನ್ನು ಕೆಎಂ ದೊಡ್ಡಿ ಠಾಣೆಯ ಮುಖಾಂತರ ತಾಯಿ ಮಡಿಲಿಗೆ ರಜನಿರಾಜ್ ಅವರು ಸೇರಿಸಿದರು. ದೂರ ಹೇಳಿದ್ದಾರೆ ನಮಗೆ, ಮಗುನ ನಮ್ಮ ಅತ್ತೆ ಬಂದು ನನ್ನಿಂದ ಕಸ್ತು ಅವ್ರ ಮನೇಲಿ ಇಟ್ಕೊಂಡಿದ್ದಾರೆ ಅಂತ. ಸಣ್ಣ ಮಗುನ ನೋಡಿ ಇಲ್ಲಿ, ಇಷ್ಟು ಸಣ್ಣ ಮಗುನ ನೀವು ಹೇಗೆ ತಾಯಿಯಿಂದ ಬೇರ್ಪಡಿಸಿದಿರಿ ನೀವು ನೋಡಿ ಇಲ್ಲಿ ನೋಡಿ ಇಲ್ಲಿ ಅಲ್ಲ ಬಾ, ಒಂದ್ ನಿಮಿಷ ಕೇಳಿ ಇಲ್ಲಿ, ತಾಯಿ ಹಾಲು ಕುಡಿತಾ ಇರೋ ಮಗು, ನೀವೆಲ್ಲ ಜೈಲ್ಗೆ ಹೋಗ್ತೀರಾ? ಒಂದ್ ನಿಮಿಷ, ಇದು ತಾಯಿ ಹತ್ರ ಬೆಳಿಬೇಕಾಗಿರೋ ಮಗು, ನಿಮ್ಗೆ ಗೊತ್ತಿಲ್ಲ, ಹೇಳ್ತೀವಿ ಕೇಳಿಯಮ್ಮ, ಇದು ತಪ್ಪಾಗ್ತದೆ, ಕಾನೂನು ರೀತಿ ನೀವು ತಪ್ಪಿತಸ್ಥರಾಗ್ತೀರಿ. ನೀನೇನಾಗ್ಬೇಕಪ್ಪ, ಅವ್ರ ಯಜಮಾನ್ರ ಅಲ್ವಾ? ಅಲ್ಲ ಅಕ್ಕಪಕ್ಕದವ್ರಲ್ಲ, ಅದು ತಾಯಿ ಹತ್ರ ಬೆಳಿಬೇಕಾಗಿರೋ ಮಗು, ತಪ್ಪಾಗ್ತದೆ ಅದು, ತಪ್ಪಾಗ್ತದೆ ಅದು. ನಮಸ್ಕಾರ ನೋಡಿ ಸರ್, ನಮ್ಮ ಇವಾಗ ನಮ್ಮ ಪಾಪ ತಿಕ್ಕಾಬಿಟ್ಟಿದ್ರು, ನಮ್ಮ ಬೀಗರು ನಮ್ಮ ಅಳಿಯ, ಅದಕ್ಕೋಸ್ಕರ ನಾವು ಮಗುನ ಹೋಗಿ ಇವರು ಮಗುನ ಇಸ್ಕೊಟ್ರು, ಒಳ್ಳೇದಾಗಲಿ ಅವ್ರಿಗೆ, ನಮಗೆ ತುಂಬ ಥ್ಯಾಂಕ್ಸು ಮೇಡಮ್ ಸರ್, ನಮಗೆ ಮಗು ಇಲ್ದೋದಕ್ಕೆ ತಾಯಿ ದೂರ ಮಾಡಿಬಿಟ್ಟಿದ್ರು, ತಾಯಿನೂ ಇದಕ್ಕೆ ಅವ್ರು ಇದಕ್ಕೆ ನಾನು ಹೋಗಿ ಇವಾಗ ಇಸ್ಕೊಬಂದಿದ್ದು ಸರ್, ತುಂಬ ಥ್ಯಾಂಕ್ಸು ಇವ್ರಿಗೆಲ್ಲ, ಧನ್ಯವಾದ. ಸ್ನೇಹಿತರೆ, ನಾನು ಈ ದಿನ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಮಡೇನಹಳ್ಳಿ ಅನ್ನೋ ಗ್ರಾಮದಲ್ಲಿದ್ದೀನಿ. ನೊಂದ ಮಹಿಳೆ ಬೆಳಿಗ್ಗೆ 8 ಗಂಟೆಗೆ ಕರೆ ಮಾಡಿದರು. ನನ್ನ ಅತ್ತೆ ಮತ್ತು ಪತಿ ಮನೆಯವರು ನನ್ನ ಜೊತೆ ದೌರ್ಜನ್ಯ ಮಾಡಿ, ನನ್ನ ಮಗು ಏನು 1.5 ತಿಂಗಳು ಮಗು ಇರುವಾಗಲೇ ನನ್ನ ಮಗನ ಮಾನಸಿಕವಾಗಿ ದೌರ್ಜನ್ಯ ಮಾಡಿ ಮಗನ ಲಾಲನೆ ಪಾಲನೆ ಮಾಡೋ ವಯಸ್ಸಲ್ಲಿ ಕಿತ್ಕೊಂಡು ದೂರ ಇಟ್ಟಿದ್ದಾರೆ ನನ್ನ ತಂದನ್ನು. ನನಗೆ ನ್ಯಾಯ ಒದಗಿಸ್ಕೊಡಿ ಅಂತ ಹೇಳಿದ್ರು. ಹಲವಾರು ಸರಿ ಠಾಣೆ ಮುಖಾಂತರ ದೂರು ಕೊಟ್ಟು ಏನೂ ಪ್ರಯೋಜನ ಆಗಿಲ್ಲ, ನನಗೆ ಹೆಲ್ಪ್ ಮಾಡಿ ಅಂತೇಳಿ ಒಂದು ಕರೆ ಬಂತು. ಆಮೇಲೆ ಪತ್ರಕರ್ತರೊಬ್ಬರು ಪ್ರಜಾವಾಣಿ ರಿಪೋರ್ಟರ್ ಕೂಡ ನನಗೆ ಕರೆ ಮಾಡಿದರು, ಪ್ಲೀಸ್ ಮೇಡಮ್ ಹೆಲ್ಪ್ ಮಾಡಿ ಅಂತೇಳಿ. ಆಯಿತು ಅಂತೇಳಿ ನಾನು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರ ರಕ್ಷಣೆಯನ್ನು ಪಡೆದು ಮಡೇನಹಳ್ಳಿಯಿಂದ ಗ್ರಾಮಕ್ಕೆ ಹೋಗಿ ಅವರಿಗೆ ಕಾನೂನು ಅರಿವನ್ನು ತಿಳಿಸಿ ತಾಯಿ ಹತ್ರನೇ ಮಗು ಬೆಳವಣಿಗೆ ಆಗಬೇಕು ಅಂತೇಳಿ ಸಲಹೆ ಸೂಕ್ತ ಕೊಟ್ಟು ನಾನು ಈಗಿನ ಮಗುನ ಕೊಟ್ಟಿದ್ದೀನಿ. ನೋಡಿ ಅಮ್ಮ, ಮಗುನ ಚೆನ್ನಾಗಿ ನೋಡ್ಕೊಳ್ಳಿ, ಹಸುಗುಸು ನೀನು ಅಷ್ಟೇ ಕಣಮ್ಮ, ಮಗುನ ಚೆನ್ನಾಗಿ ನೋಡ್ಕೋಬೇಕು, ಅವರಿಂದ ಇಸ್ಕೊಟ್ಟಿದ್ದೀನಿ, ಈಗ ಮುಂದಿನ ಭವಿಷ್ಯಕ್ಕೆ ನೀನು ದಾರಿಯಾಗಬೇಕು.